ಚಿತ್ರ ಬಿಡಿಸೋದಂದ್ರೆ ಇಷ್ಟ ಅಲ್ವಾ ಹೌದು ಮೇಡಂ ಏನೇನೆಲ್ಲ ತಗೋತೀರಾ ನೀವು ಚಿತ್ರ ಬಿಡಿಸೋಕೆ ಪೆನ್ಸಿಲ್ ಪೇಪರ್ ಮತ್ತು ಬಣ್ಣಗಳಲ್ವಾ ಆದ್ರೆ ನಾವು ಇವತ್ತು ಗಣಿತದ ಆಕೃತಿಗಳನ್ನು ಬಳಸಿಕೊಂಡು ವಿವಿಧ ರೀತಿಯ ಚಿತ್ರಗಳನ್ನು ಬಿಡಿಸೋಣ ಈ ಒಂದು ಪದ್ಧತಿ ಜಾರಿಗೆ ಬಂದಿದ್ದು ಸುಮಾರು ಹಲವಾರು ವರ್ಷಗಳ ಹಿಂದೆ ಚೀನಾದಲ್ಲಿ ಜಾರಿಗೆ ಬಂತು ಇದನ್ನ ನಾವು ಟ್ಯಾನ್ಗ್ರಾಮ್ ಅಂತ ಕರೀತೀವಿ ಈ ಟ್ಯಾನ್ಗ್ರಾಮ್ ಅಲ್ಲಿ ಮುಖ್ಯವಾಗಿ ಒಂದು ದೊಡ್ಡ ಚೌಕದಲ್ಲಿ 7 ಭಾಗಗಳನ್ನಾಗಿ ಮಾಡಲಾಗುತ್ತೆ ಈ ಪ್ರತಿಯೊಂದು ಭಾಗಗಳನ್ನು ಕೌಶಲ್ಯದ 7 ಫಲಕಗಳು ಅಂತ ಕರೀಲಾಗುತ್ತೆ ಅಂದ್ರೆ ಈ ಟ್ಯಾನ್ಗ್ರಾಮ್ ನ ಮುಖ್ಯ ಉದ್ದೇಶನೇ ನಿರ್ದಿಷ್ಟವಾದ ಒಂದು ಆಕೃತಿಗಳನ್ನು ರಚನೆ ಮಾಡೋದಂತ ಅರ್ಥ ಇವಾಗ ನೀವು ಗಣಿತದಲ್ಲಿ ಹಲವಾರು ಆಕೃತಿಗಳನ್ನು ನೋಡಿರ್ತೀರಾ ನಿಮಗೆ ಪರಿಚಯ ಇದ್ದೇ ಇರುತ್ತೆ ಈ ಒಂದು ಚೌಕದಲ್ಲಿ ನಾವು 7 ಭಾಗಗಳನ್ನಾಗಿ ಮಾಡ್ತೀವಿ ಈ 7 ಭಾಗಗಳನ್ನು ನೀವು ಈಗ ಹೆಸರು ಸೂಚಿಸಿ ಇಲ್ಲಿ ಒಟ್ಟಾರೆಯಾಗಿ ಎಷ್ಟು ತ್ರಿಭುಜಗಳಿವೆ 1 2 3 4 5 5 ತ್ರಿಭುಜಗಳಿವೆ ಹೌದಾ ಇದು ಈ ಆಕೃತಿ ಏನು ಚೌಕ ಇದು ಸಮಾಂತರ ಚತುರ್ಭುಜ ಈ 7 ಭಾಗಗಳನ್ನು ಉಪಯೋಗಿಸಿಕೊಂಡು ನಾವು ನಿರ್ದಿಷ್ಟವಾದ ವಿಶೇಷವಾದ ಆಕೃತಿಗಳನ್ನು ರಚನೆ ಮಾಡುತ್ತೆ ಆದರೆ ಒಂದು ಖಂಡಿತವಾಗಿ ನಾವು ಗಮನಿಸಬೇಕಾದಂತ ವಿಷಯ ಏನಂದ್ರೆ ಯಾವುದೇ ಭಾಗಗಳು ಸಹ ಒಂದರ ಮೇಲೊಂದೆ ಬರಬಾರದು ಆ 7 ಭಾಗಗಳನ್ನು ಮಾತ್ರ ಉಪಯೋಗಿಸಿಕೊಂಡು ನಾವು ಆಕೃತಿಗಳನ್ನು ರಚನೆ ಮಾಡಬೇಕು ಹಾಗಾದ್ರೆ ನಿಮಗೆ ಇಲ್ಲಿ ಆಕೃತಿಗಳು ಕಾಣ್ತಾ ಇವೆ ಅಲ್ವಾ ಈ ಆಕೃತಿಯಲ್ಲಿ ನಿಮಗೆ ಇಷ್ಟ ಬಂದಂತ ಯಾವುದೇ ಒಂದು ಆಕೃತಿಯನ್ನು ನೀವು ರಚನೆ ಮಾಡಬಹುದು ಮಾಡ್ತೀರಾ ನೀವು ಈಗ ಉಪಯೋಗಿಸ್ತಾ ಇರುವಂತ ಆ 7 ಭಾಗಗಳಿಗೆ ನಾವು ಟ್ಯಾನ್ಸ್ ಅಂತ ಕರೀತೀವಿ ಆ ಟ್ಯಾನ್ಸ್ ನಿಂದಲೇ ನೀವು ಆಕೃತಿಗಳನ್ನು ರಚನೆ ಮಾಡೋದ್ರಿಂದ ಅದನ್ನ ಟ್ಯಾನ್ ಗ್ರಾಮ್ ಅಂತ ಸೂಚಿಸಲಾಯಿತು ಪೂರ್ಣಿಮಾ ಲಾವಣ್ಯ ಏನು ರಚನೆ ಮಾಡಿದಳು ಅಂತ ನೋಡು ಮನುಷ್ಯನ ಒಂದು ಓಡ್ತಾ ಇರುವಂತ ಒಂದು ಮನುಷ್ಯನ ಆಕೃತಿಯನ್ನು ರಚನೆ ಮಾಡಿದಳು ಲಾವಣ್ಯ ಪೂರ್ಣಿಮಾ ಏನು ರಚನೆ ಮಾಡಿದಳು ಅಂತ ನೋಡು ಆಂಗ್ಲಾಕ್ಷರವಾದಂತ ಏನ ಮಾಡಿದಳು ಹೀಗೆ ಟ್ಯಾನ್ಗ್ರಾಮ್ನ 7 ಭಾಗಗಳನ್ನು ಉಪಯೋಗಿಸಿಕೊಂಡು ಕೇವಲ ಆಂಗ್ಲ ಅಕ್ಷರಗಳನ್ನಷ್ಟೇ ಅಲ್ಲದೆ ಪ್ರಾಣಿ ಪಕ್ಷಿಗಳು ಹಾಗೆಯೇ ಮನುಷ್ಯನ ವಿವಿಧ ಭಂಗಗಳ ಆಕೃತಿಗಳನ್ನು ನಾವು ರಚನೆ ಮಾಡಬಹುದು ಇದರೊಂದಿಗೆ ಕೇವಲ ರಚನೆ ಮಾಡೋದಷ್ಟೇ ಅಲ್ಲದೆ ನಮ್ಮ ಯೋಚನಾ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದರೊಂದಿಗೆ ನಾವು ಗಣಿತದ ಆಕೃತಿಗಳ ಪರಿಚಯಗಳನ್ನು ಮಾಡ್ಕೋಬಹುದು